ಕಲ್ಯಾಣ್ ಕುಮಾರ್ ಅವರ ಒಟ್ಟಾರೆ ಜೀವನ ಚರಿತ್ರೆಯನ್ನು ಒಂದು ದಾಖಲೆ ಮಾಡಬೇಕು ಅಂತ ನೀವು ಪ್ರಯತ್ನ ಪಟ್ಟ್ರಿ, ಆ ಪ್ರಯತ್ನ ಇವತ್ತಿಗೂ ಇನ್ನೂ ಸಫಲ ಆಗಿಲ್ಲ ಅಂತ ಕೇಳ್ಪಟ್ಟೆ, ಅದರ ಬಗ್ಗೆ ಹೇಳಿ ಸರ್. ಸರ್, ಡಾಕ್ಟರ್ ಮೋಹನ್ ಕುಮಾರ್ ಅಂತ ಹೇಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದರು. ಅವರಿಗೆ ಟಿ ಪಿ ಕೈಲಾಸಂ ಬಗ್ಗೆ ಪುಸ್ತಕ ಬರೆದು ಅವ್ರಿಗೆ ಅವಾರ್ಡ್ ಬಂದಿತ್ತು, ಪಿ ಎಚ್ ಡಿನೂ ಬಂತು. ಅವರು ನನ್ನ ಬಂದು ಅಪ್ರೋಚ್ ಮಾಡಿದ್ರು. ಅವಾಗ ಅವರ ಬಯೋಡೇಟಾ ಇದೆಲ್ಲ ನೋಡಿ ನನಗೆ ಇವ್ರು ಬರೀತಾರೆ ಚೆನ್ನಾಗಿ ಅನ್ನೋ ನಂಬಿಕೆ ಮೇಲೆ ಸುಮಾರು ಜನಗಳಿಂದ ಕಾಂಟ್ಯಾಕ್ಟ್ ಮಾಡಿದ್ವಿ. ಅಂದರೆ ಶಿವರಾಮ್ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡು, ಸೊ ಶಿವರಾಮ್ ಅವರು ಬಹಳ ಹೆಲ್ಪ್ ಮಾಡಿದ್ರು. ಶಿವರಾಮು, ಆಮೇಲೆ ಸ್ವಾಮಿ, ಬಿ ವಿ ರಾಧ, ಜಯಂತಿ, ಮೈನಾವತಿ, ಆಮೇಲೆ ಇವರು ಡೈರೆಕ್ಟರ್ಸ್ ಬಂದು ಗೀತಾ ಪ್ರಿಯ, ಇವನ್ನೆಲ್ಲ ಭೇಟಿ ಮಾಡಿದ್ವಿ. ಆಮೇಲೆ ಸುದರ್ಶನ್ನು, ಶ್ರೀ, ಇವರು ಇವನ್ನೆಲ್ಲ ಭೇಟಿ ಮಾಡಿದ್ವಿ. ಆಮೇಲೆ ನಾನು ಎಲ್ಲರೂ ಒಂದೇ ಹೇಳ್ತಾರೆ ಯಾಕೆ ಹೋಗ್ಬೇಕು ಎಲ್ಲರ ಮನೆಗೂ ಬೇಡ ಅಂತ ಬಿಟ್ಬಿಟ್ಟೆ. ಇವರೆಲ್ಲ ಕೊಟ್ಟಿರ್ತಕ್ಕಂಥ ಇದ್ರೆ ಒಬ್ಬೊಬ್ಬರು ಒಂದೊಂದು ಇನ್ಸ್ಟೆನ್ಸ್ ಹೇಳಿದ್ರು. ಅದೇ ಬಿ ವಿ ರಾಧ ಹೇಳಿದ್ರು, ನನಗೆ ಸೀರಿಯಸ್ ಆಗಿದ್ದೆ ನಾನು, ಬ್ಲೀಡಿಂಗ್, ಇದು ಬ್ಲಡ್ ಹೋಗಿ ಮೈಸೂರು ಹಾಸ್ಪಿಟ್ಲಿಂದ. ಆಗೇನು ಮಾಡಿದ್ರು, ಕಲ್ಯಾಣ್ ಕುಮಾರ್ ಬಂದು ನೀನು ಬಾ ಅಂತ ಹೇಳಿ ಕೂಡಿಸ್ಕೊಂಡು ಅವ್ರು ಪ್ಲಿಮೋತ್ ಕಾರಲ್ಲಿ ಹಿಂದ್ಗಡೆ ಎಲ್ಲ ಹಾಸಿಗೆ ಹಾಸಿ ನಾನು ಕರ್ಕೊಂಡು ಬಂದಿಲ್ಲಿ ಯಾವುದೋ ಬೆಂಗಳೂರು ಹಾಸ್ಪಿಟ್ಲಿಗೆ ಸೇರಿದ್ರು, ಅವರಿಂದ ನಾನು ಬದುಕಿದೆ ಅಂತ ಹೇಳಿದರು. ಈ ರೀತಿ ಕೆಲವರು ಒಂದೊಂದು ಇನ್ಸ್ಟೆನ್ಸಸ್ಸನ್ನು ಹೇಳ್ತಾ ಬಂದರು. ಅದೇ ಅದೇ ಅದು ಆ ವ್ಯಕ್ತಿಗಳು ಹೇಳಿದ್ರೆ ಗೊತ್ತಾಗೋದು. ಅದಿದೆ ರೆಕಾರ್ಡ್ ಮಾಡಿದ್ದೆ, ವಾಯ್ಸ್ ಕೊಡಬಲ್ಲೆ, ಅದೇ ವಾಯ್ಸ್ ಕೊಡ್ತೀನಿ. ಮೈನಾವತಿ ಹತ್ರ ಬಹಳ ಹೊತ್ತು ಮಾತಾಡಿದ್ವಿ. ಅವರು ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಕಲ್ಯಾಣ್ ಕುಮಾರ್ ಅವರಿಗೆ ಕೊನೆಗಾಲದಲ್ಲಿ ಕ್ಯಾನ್ಸರ್ ಬಂತು. ಕಲ್ಯಾಣ್ ಕುಮಾರ್ ದುಡ್ಡಿರಲಿ ಇಲ್ಲದೆ ಹೋಗಲಿ ಅವರು ಎಕ್ಸ್ಪ್ರೆಸ್ 555 ಸಿಗರೆಟ್ಟೇ ಕುಡಿತಾ ಇದ್ದಿದ್ದು, ಇದು ಆಮೇಲೆ ದಿವಸಕ್ಕೆ ಎರಡು ಪ್ಯಾಕೆಟ್ ಬೇಕೇ ಬೇಕು. ಅದು ದಟ್ ವಾಸ್ ದಿ ಕಾಸ್ಟ್ಲಿಯೆಸ್ಟ್ ಸಿಗರೆಟ್ ಆ್ಯಂಡ್ ಹಿ ನೆವರ್ ವೆಂಟ್ ಬಿಲೋ ದಟ್, ಯಾವತ್ತಿಗೂ ಹೋಗಲಿಲ್ಲ. ಅದನ್ನು ಮಾರಾಟ ಮಾಡ್ತಾ ಇದ್ದವ್ರು ಬ್ರಿಗೇಡರ್ ಒಬ್ಬರು, ಅಂಗಡಿಯವರು. ಇವ್ರು ಕೇಳ್ಕೊಂಡು ಅವ್ರು ತರಿಸ್ತಾ ಇದ್ರು, ಸರ್ ಎಡ್ಜಸ್ ಇರ್ತೀರ ಬೆಂಗಳೂರಲ್ಲಿ ಅಂತ ಕೇಳಿ ತರಿಸ್ಕೊಳ್ಳೋರು. ಅದರಿಂದ ಬಂತು ಅಂತ ಹೇಳ್ತಾರೆ, ಇರಬಹುದು. ಫಸ್ಟ್ ಟೈಮ್ ಯೂರಿನಲ್ಲಿ ಬ್ಲಡ್ ಹೋಯಿತು. ಆವಾಗ ಅಲ್ಲಿ ಮಡ್ರಾಸ್ ಟೆಸ್ಟ್ ಮಾಡಿ ಇಲ್ಲಿ ಬೆಂಗಳೂರು ಬಂದು ಇಲ್ಲಿ ಶ್ರೀಧರ್ ಅಂತ ಹೇಳಿ ಡಾಕ್ಟರ್ ಇದ್ರು ಗೀತಾ ಇದರಲ್ಲಿ ದೇವೇಗೌಡ ಹಾಸ್ಪಿಟ್ಲಲ್ಲಿ, ಅವರು ಸ್ಕ್ಯಾನಿಂಗ್ ಮಾಡಿ ಎಲ್ಲ ಮಾಡಿ ಬಯಾಪ್ಸಿ ಮಾಡಿ ಅದನ್ನು ಕಲಿಸಿದಾಗ ಅದು ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು. ಅದು ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಟ್ಟು ಸರಿ ಹೋಯ್ತು ಅದು. ಆವಾಗ ಡಾಕ್ಟರ್ ರಾಯ್ ಅಂತ ಹೇಳಿ ಮಣಿಪಾಲ್ ಹಾಸ್ಪಿಟ್ಲಲ್ಲಿದ್ದರು, ಅವರು ಟ್ರೀಟ್ಮೆಂಟ್ ಕೊಟ್ಟರು. ಅದಾದಮೇಲೆ ಈ ವರ್ಕ್ಡ್ ಫಾರ್ 3 ಮಂತ್ಸ್ ಇನ್ ಥಿಯೇಟರ್, ಇದು ಮನೆತನ ಅದ್ರ ಸೀರಿಯಲಲ್ಲಿ. ಅದಾದಮೇಲೆ 3-4 ಸೀರಿಯಲ್ ಮಾಡ್ತಾ, ತಮಿಳಲ್ಲಿ ಒಂದು ಮಾಡ್ತಾಯಿದ್ರು, ಆ ಒಂದು ಸಿನಿಮಾದಲ್ಲೂ ಮಾಡ್ತಾಯಿದ್ರು. ಆಗ ನನಗೆ ಒಂದು ದಿವಸ ಇದ್ದಕ್ಕಿದ್ದಾಗೆ ಫೋನ್ ಮಾಡಿ, ನಾನು ರೇಸ್ವ್ಯೂ ಹೋಟ್ಲಲ್ಲಿದ್ದೀನಿ, ನೀನು ಈಗಲೇ ಬಾ ಅಂದರು. ಹೋದರೆ ನೋಡೋ ಇಲ್ಲಿ ಮೇಲೆ ಪಕ್ಕೆ ಇಲ್ಲಿ ನೋವು ಇಲ್ಲ, ತಣ್ಣಿಗಿದೆ, ಇಲ್ಲಿ ತಣ್ಣಿಗಿದೆ, ಇಲ್ಲಿ ಸುಡ್ತಾ ಇದೆ ನೋಡು ಅಂದರು. ಮುಟ್ಟಿದ್ರೆ ಅಲ್ಲಿ ಸುಡ್ತಾ ಇದೆ. ತಕ್ಷಣವೇ ನಾನು ರಾಯ್ಗೆ ಮಾತಾಡಿದೆ, ರಾಯ್ಗೆ ಮಾತಾಡಿ ಬ್ರಿಂಗಿ ಮೀ ಇಂಡಿಯಾ ಇಮಿಡಿಯೇಟ್ಲಿ ಇದ್ರು, ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗ ನೋಡಿದ್ರೆ ಅದು ಬೋನ್ಗೆ ಹಬ್ಬಿಟ್ಟಿತ್ತು. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕ್ಯೂರ್, ಐ ಕೆನಾಟ್ ಬನ್, ಹೌ ಕೆನ್ ಐ ಬನ್ ಇನ್ ಆಲ್ ಪ್ಲೇಸಸ್ ಅಂತಂದರು. ಆಮೇಲೆ ಸ್ವಲ್ಪ ಎಲ್ಲ ಟ್ರೈನ್ ಅಪ್ ಮಾಡಿದ್ವಿ, ಅದು ಸಕ್ಸಸ್ ಆಗಲಿಲ್ಲ. ಆ್ಯಂಡ್ ಫೈನಾನ್ಷಿಯಲಿ ಏನು ಪ್ರಾಬ್ಲಮ್ ಇರಲಿಲ್ಲ. ಕೊನೆವರೆಗೂ ದುಡ್ಡು, ಅವನ ದುಡ್ಡು ಇತ್ತು. ಅವನಿಗೆ ಒಂದು ತಮಿಳ್ ಪಿಕ್ಚರ್ ತುಂಬ ಸಕ್ಸಸ್ ಆಗೋಯ್ತು, ಆದ್ದರಿಂದ ಅವನು ಚಿನ್ನದ ಪ್ಲೇಟೆಡ್ ಸೂಟ್ ಕೇಸ್ ಇಟ್ಕೊಂಡಿದ್ದ, ಬ್ರೀಫ್ ಕೇಸು. ಯಾವಾಗಲೂ ಅದ್ರ ದುಡ್ಡು ಇಟ್ಕೊಳ್ಳೋನು, ಅದ್ರ ಸಿಗರೆಟ್ ಕೂಡ ಇಟ್ಕೋತಲ್ಲ, ಬರೀ ಫೋನ್ ಮೊಬೈಲು. ಅವಾಗ ಮೊಬೈಲ್ ಆಗ್ತಾನೆ ಸ್ಟಾರ್ಟ್ ಆಗಿತ್ತು, ಚಿನ್ನದ ದುಡ್ಡು ಎರಡೇ ಇಟ್ಕೋತಾ ಇದ್ದಿದ್ದು ಆ ಬ್ರೀಫ್ ಕೇಸಲ್ಲಿ. ಲಾಸ್ಟ್ ಮೂಮೆಂಟ್ವರೆಗೂ ದುಡ್ಡು ಇದಕ್ಕೆ ದೇವೇಗೌಡ ನರ್ಸಿಂಗ್ ಹೋಮ್ ಕಟ್ಟಿದ್ದೀವಿ, ನಾನೇ 24 ಗಂಟೆ ಇರ್ತಾ ಇದ್ದೆ. ಆಮೇಲೆ ಲಾಸ್ಟ್ ಡೇ ಐ ಸಿ ಯು 3,000 ಚಿನ್ನ ಆಯಿತು. ಹೋದ ತಕ್ಷಣ ಹೋದೆ, ಬೇಡ ಸರ್ ಹೇಳಿದ್ದಾರೆ, ನಾವು ಯಾರಿಗೂ ತೊಗೊಳ್ಳಲ್ಲ ಈ ಥರ, ಬೇಡ, 3,500 ಆಗಿತ್ತು. ಅದು ಬಿಟ್ಟರೆ ಅವ್ರು ಯಾವ ದುಡ್ಡಿನ ತೊಂದರೆಯೂ ಇರಲಿಲ್ಲ, ಏನೂ ಇಲ್ಲ. ಅವತ್ತೂ ಎಸ್ಟೀಮ್ ಕಾರ್ ಇಟ್ಕೊಂಡಿದ್ದ, ಏನು ಪ್ರಾಬ್ಲಮ್ ಇರಲಿಲ್ಲ. ಅವರು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಅವರಿಗೆ ಶಾರದಮ್ಮನ ಮೇಲೆ ಪ್ರೀತಿ ಇತ್ತು. ಅದರಿಂದ ಒಂದು ತಿಂಗಳ ಮುಂಚೆನೇ ಶಾರದಕ್ಕ ಕರೀತಾಳೆ, ಶಾರದಕ್ಕ ಕರೀತಾಳೆ ಅಂತ ಶುರು ಮಾಡಿಬಿಟ್ರು. ನಿಮ್ಮ ತಾಯಿ? ನಮ್ಮ ತಾಯಿನ, ನಮ್ಮ ತಾಯಿ ಕರೀತಾಳೆ ಬಾ ಅಂತ ಅಂತ. ನಾನು ಬೈಯೋವಿ ಹೋಗ್ಬಿಟ್ಟು, ಯಾಕೆ ಚುಗಣ್ಣ ಹೇಳ್ತೀಯ, ಸುಮ್ಮನೆ ಇರೋ, ಅಮ್ಮನ ಯಾಕೆ ನೆನೆಸ್ಕೋತೀಯ ಅಂತ ಕೇಳ್ತಾನೆ ಇರಲಿಲ್ಲ. ಲಾಸ್ಟ್ ಡೇ ವಿ ನೋ ಈಸ್ ಗೋಯಿಂಗ್ ಟು ಡೈ ವೆರಿ ಶಾರ್ಟ್ಲಿ, ಸೊ ಮನೇಲಿ ಬೇಡ, ಹಾಸ್ಪಿಟ್ಲಲ್ಲಿ ಇಡಿ, ಗಿವ್ ಹಿಮ್ ಕಂಫರ್ಟಬಲ್ ಡೆತ್ ಅಂತಂದರು ಶ್ರೀಧರ್, ಶ್ರೀಧರ್ ಅಂತ ಡಾಕ್ಟ್ರು. ಸರಿ, ಅಲ್ಲಿ ಅಡ್ಮಿಟ್ ಮಾಡಿ ಎಲ್ಲ ಮಾಡಿದ್ವಾಗ ಲಾಸ್ಟ್ ಇನ್ನೇನು ಜ್ಞಾನ ಹೋಗತ್ತೆ ಅನ್ಬೇಕಾದ್ರೆ, ನಾನು, ದ್ವಾರ್ಕಿ, ಶಿವರಾಮು, ರೇವತಿ, ಶೀಲಾ 5 ಜನ ಇದ್ವಿ ಪಾಕದಲ್ಲಿ. ಕಾಫಿ ಬೇಕು ಅಂದರು, ಆಕ್ಸಿಜನ್ ಕೊಡ್ತಾಯಿದ್ರು. ನಾನು ಎತ್ತದೆ ಕಾಫಿ ಬೇಕು ಅಂತ ತರಿಸ್ತೀನಿ ಈಗ ಮಿಟ್ಟು,
ನನ್ನ ಹೆಂಡತಿನ ಕಂಡ್ರೆ ಭಾಳ ಪ್ರೀತಿ, ಅವ್ರು ಕಾಫಿ ಮಾಡ್ಕೊಡೋದು ಇಷ್ಟ, ಲತಾ ಕಾಫಿ ಇದ್ರು. ನಾನು ತಕ್ಷಣ ಓಡೋಗಿ ಕೆಳಗಡೆಯಿಂದ ಫೋನ್ ಮಾಡಿ, ನನ್ನ ಹೆಂಡ್ತಿನ ನನ್ನ ದೊಡ್ಡ ಮಗನ ಮೋಟರ್ ಸೈಕಲ್ ತೊಗೊಂಬನ್ನಿ ಇಮಿಡಿಯೇಟ್ ಆಗಿ ಕಾಫಿನ ಅಂತೇಳಿ ಒಂದು ಸ್ಪೂನ್ ಕಾಫಿ ಕುಡಿದ್ರು. ಸಿಗರೇಟ್ ಅಂದರು, ಶಿವರಾಮ ಸಿಗರೇಟ್ ಹತ್ತಿಸಿ ಆಕ್ಸಿಜನ್ ಮೇಲೆ ಇಟ್ಟ, ಥ್ಯಾಂಕ್ಸ್ ಅಂದರು. ಜ್ಞಾನ ಹೊರಟಾಯ್ತು, ಆಗೋಯ್ತು, ಹಿ ವೆಂಟ್ ಟು ಕೋಮಾ. ಇಮಿಡಿಯೇಟ್ಲಿ ವಿ ಶಿಫ್ಟೆಡ್ ಇಮ್ ಟು ಐ ಸಿ ಯು. ರಾತ್ರಿ 2:30 ನಾನು ದ್ವಾರಕಿ ಪಕ್ಕ ಪಕ್ಕ ಇಟ್ಟು ಕೈ ಇಟ್ಕೊಂಡೇ ಇದ್ವಿ. ಹಿ ಪಾಸ್ ಡೇವೆ ಅಂದರೆ ಕೊನೆಗೆ ಆ ಸಾಯುವ ದಿನ ಕೂಡ ತಮ್ಮ ಧೀಮಂತಿಕೆಯನ್ನು ಉಳಿಸ ಹೇಗೆ ಬದುಕಬೇಕು ಅಂತ ಅಂದ್ಕೊಂಡಿದ್ರು, ಅದನ್ನು ಬಿಡಲಿಲ್ಲ ಅವರು. ಹಾಗಾಗಿ 2 ಡೇಸ್ 2 ಸಲ ಅವ್ರು ಐ ಸಿ ಯುನಲ್ಲಿದ್ದ ರಾಜ್ಕುಮಾರ್ ಅವ್ರು ಬಂದಿದ್ದರು, ಬಿ ಸರೋಜದೇವಿ ಅವರು ಬಂದಿದ್ದರು, ಶಿವರಾಮ್ ಯಾವಾಗಲೂ ಅಲ್ಲೇ ಇರೋರು. ಶಿವರಾಮ್ ಯೂಸ್ ಟು ಬಿ ಒನ್ ಆಫ್ ದಿ ಫ್ಯಾಮಿಲಿ ಮೆಂಬರ್ ಅವರು. ಅಲ್ಲ, ಅವರು ಯಾರೇ ಕಲಾವಿದರು ಕಷ್ಟದಲ್ಲಿದ್ದಾಗಲೂ ಮೊದಲು ಹೋಗ್ತಾ ಇದ್ದಿದ್ದೆ ಶಿವರಾಮ್. ಅಲ್ಲ, ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು. ಅದರಿಂದ ಆಮೇಲೆ ಸುಂದರ್ ರಾಜ್ ಬಂದಿದ್ದರು. ಇನ್ಯಾರಿಗೂ ನಾವು ಬರೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಐ ಸಿ ಯುನಲ್ಲಿ ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು ಅಂತ, ವಿ ಡಿಡ್ ನಾಟ್ ಗಿವ್ ಪರ್ಮಿಷನ್ ಈವನ್ ಫ್ಯಾಮಿಲಿ ಮೆಂಬರ್ಸ್. ಅಲ್ಲಿ ಇನ್ನೊಂದು ಏನಾಗೋಯ್ತು ಪ್ರಾಬ್ಲಮ್ ಅಂದರೆ, ನಮ್ಮಲ್ಲಿ ಹೊರಗಡೆ ಸತ್ತರೆ ಬಾಡಿನ ಅದು ಮನೆಗೆ ತರಲ್ಲ. ಇಷ್ಟು ಮನೆಗಳಿದ್ರು ಅವನಿಗೆ ಮನೆ ತರ ಹಾಗಿಲ್ಲ. ಅಣ್ಣ ತಮ್ಮಂದ್ರ ಮನೆ ನಮ್ಮ ಮನೆ ಆಗಲಿ ಅಲ್ಲ, ಅದೇನೋ ಇಲ್ದಿರೋ ಶಾಸ್ತ್ರಗಳು ಮಾಡಿ ಇಟ್ಬಿಟ್ಟಿದ್ರು. ಆದ್ದರಿಂದ ಡೈರೆಕ್ಟಾಗಿ ಅಲ್ಲಿಂದ ನಾವು ಚೇಂಬರ್ ಆಫ್ ಕಾಮರ್ಸಿಗೆ ಕರ್ಕೊಂಡೋಗಿ ಅಲ್ಲಿ ಬಾಡಿ ಫಿಲಮ್ ಚೇಂಬರಲ್ಲಿ ಇಟ್ಟು ಅಲ್ಲಿಂದ ನೆಟ್ಟಿಂಗ್ ಸ್ಮಶಾನ ತೆಗೆದುಕೊಂಡೋಗಿ ಅಲ್ಲಿ ಭರತು ದೀಪು ಇದು ಮಾಡಿದ್ರು. ಅವ್ರಿಗೇನಾದರೂ ಸ್ಮಾರಕವನ್ನು ಮಾಡಿದ್ದಾರ? ನಮ್ಮಲ್ಲಿ ಆ ಪದ್ಧತಿ ಇಲ್ಲ, ಇಲ್ಲ ಸಮಾಧಿಗೆ. ಆದ್ದರಿಂದ ಅವ್ರನ್ನ ಚಿತೆ ಇದಕ್ಕೆ ಅಗ್ನಿಸ್ಪರ್ಶ ಮಾಡಿ ಅಷ್ಟೇ. ಅಲ್ಲೆಲ್ಲ ಫಿಲಮ್ ಆ್ಯಕ್ಟ್ರುಗಳೆಲ್ಲ ಬಂದಿದ್ದರು. ದಿ ಅಂಬರೀಶ್ ಇರ್ಬೋದು, ಶ್ರೀನಾಥ್ ಇರ್ಬೋದು, ವಿಷ್ಣು ವೆರಿ ವೆಡಿ ಬಸ್ ದೇ ವೆರಿ ವೆಡ್ ಅಂಡ್ ಈ ವಾಸ್ ಗಿವನ್ ಎ ಪೊಲೀಸ್ ಆನರ್ ಆಲ್ಸೋ ಹೊರಗಡೆ. ಆಮೇಲೆ ಚೀಫ್ ಮಿನಿಸ್ಟರ್ ಆಗ ಪಾಟೀಲ್ ಅವರಿದ್ದರು, ಅವರೆಲ್ಲ ವೀರೇಂದ್ರ ಪಾಟೀಲ್ ಅಲ್ಲ, ಇನ್ನೊಬ್ಬರು ಪಟೇಲ್, ಜೆ ಎಚ್ ಪಟೇಲ್, ಅವರು ಬಂದಿದ್ದರು. ದಟ್ ಈಸ್ ದೇರ್ ಪಬ್ಲಿಕ್. ಇನ್ನೊಂದು ಕಾರಣ ಏನಂದರೆ, ಮನೆಗೆ ತರೋದಕ್ಕೆ ಅಂದರೆ ಪಬ್ಲಿಕ್ ಎಲ್ಲ ಬಂದುಬಿಟ್ರೆ ನನಗೆ ಕಂಟ್ರೋಲ್ ಮಾಡೋಕ್ಕೆ ಹೆಂಗಾಗತ್ತೆ ಕಷ್ಟ. ಅದಕ್ಕೋಸ್ಕರ ನಾವು ವಿ ಪ್ರಿಫರ್ಡ್ ಅಂಡ್ ರಿಲಿಜಿಯಸ್ಲಿ ಆಲ್ಸೋ ವಿ ನೆವರ್ ವಾಂಟೆಡ್ ದಟ್ ಅಷ್ಟೇ. ಇನ್ನೇನು ರಾಜಕೀಯ ಇಲ್ಲ ಮನೇಲಿ, ಅವ್ರಿಗೇನು ಇಲ್ಲ. ಸೊ ಅಣ್ಣ ತಮ್ಮಂದರು ಅಕ್ಕ ಎಲ್ಲ ಅಣ್ಣ ತಮ್ಮಂದರು ಅಕ್ಕ ತಿಂಗಳೆಲ್ಲ ಇದ್ದರು, ಹೋಗಿ ನೋಡಿದ್ರು, ಎಲ್ಲ ಮಾಡಿದ್ರು. ಸ್ಮಶಾನದಲ್ಲಿ ವಿಲ್ಸನ್ ಗಾರ್ಡನ್ ಕ್ರಿಮಿಟೋರಿಯಂ ಎಲ್ಲ ಆಯಿತು. ಸೊ ಎವರಿ ಬಡಿ ವೆದರ್ ಅದು ಆ್ಯಕ್ಚುಲಿ ಲಾಸ್ಟ್ ಡೇಸಲ್ಲಿ ಲಾಸ್ಟ್ ಡೇದು ರೆಕಾರ್ಡ್ ನನ್ನ ಹತ್ರ ಇದೆ, ಟಿ ವಿನಲ್ಲಿ ದೂರದರ್ಶನದಲ್ಲಿ ಹೇಳಿದ್ದೆಲ್ಲ ಇದೆ ನನ್ನ ಹತ್ರ. ತಮಿಳ್ನವ್ರು ಹೇಳಿದ್ದು ಎಲ್ಲ ಇದೆ. ದಿ ಫಸ್ಟ್ ಥಿಂಗ್ ಈಸ್ ನನ್ನ ತಮ್ಮ ಅಮೇರಿಕಾದಲ್ಲಿದ್ದಾನೆ. ಅಮೇರಿಕಾ ನ್ಯೂಸಲ್ಲಿ ಬಂತಂತೆ, ಪಾಪ್ಯುಲರ್ ಸೌತ್ ಇಂಡಿಯನ್ ಫಿಲಮ್ ಆ್ಯಕ್ಟರ್ ಕಲ್ಯಾಣ್ ಕುಮಾರ್ ಪಾಸ್ ಡೇವೆ ಅಂತ. ಅವ್ರ ಬಗ್ಗೆ ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ ನನ್ನ ತಮ್ಮ ಅಲ್ಲಿಂದ ಅಮೇರಿಕಾಯಿಂದ ಫೋನ್ ಮಾಡ್ದ. ಅವ್ರಿಗೆ ಅಲ್ಲಿ ರಾತ್ರಿ ನಮಗೆ ಬೆಳಗ್ಗೆ ಇದೇನು ಚೊಕ್ಕಣ್ಣ ಮಾಮ ಹೋಗ್ಬಿಟ್ರು ಅಂತ ಹೇಳ್ತಿದ್ದೆ, ಹೌದಾ ಅಂತ ಕೇಳ್ದ. ಹೌದಪ್ಪ, ಹೌದು ನೋಡು, ಯಾರಿಗೂ ಬಂದಿಲ್ಲ, ಇಲ್ಲಿ ಬಂದಿದೆ ನೋಡು ಅಂತ. BBC ನ್ಯೂಸಲ್ಲಿ ಕವರ್ ಆಗಿತ್ತು. ಹೀಗೆ ಹಿಸ್ ನೇಮ್ ವಾಸ್ ದೇ ಕೇಮ್ ಇನ್ ಆಲ್ ಸಾರ್ಟ್ಸ್ ಆಫ್ ಪೇಪರ್ಸ್ ಅಂಡ್ ನ್ಯೂಸ್. ಐ ಫೀಲ್ ಇಟ್ ಇಸ್ ಎ ಪ್ರೈಡ್, ನಮಗೊಂದು ಆ ಹೆಮ್ಮೆ ಅನಿಸುತ್ತೆ. ಯಾರಿಗೂ ನಮ್ಮ ಮನೇಲಿ ಇಲ್ಲ, ಸೊ ನಾವು ಹೆಮ್ಮೆ ಅನಿಸುತ್ತೆ. ಆ ಕೊನೆಯ ದಿನಗಳಲ್ಲಿ ಅವರ ಪತ್ನಿ ರೇವತಿ ಅವರು ಜೊತೇಲಿ ಇದ್ದರಲ್ವಾ? ಹೌದು, ಸಾಯೋವರೆಗೂ ಇದ್ಲು, ಸತ್ತ ಮೇಲೂ ಇದ್ಲು. ಹುಚ್ಚಿನೇ ಆಗ್ಬಿಟ್ಟಿದ್ರು ಅಂತ ಹೇಳ್ಬೋದು ಬೇಕಾದ್ರೆ ಒಂದು ಯುದ್ಧದಲ್ಲಿ. ಅಷ್ಟು ಪ್ರೀತಿ ಆಕೆಗೆ, ಆ್ಯಂಡ್ ಎಲ್ಲ ಥರ ಸೇವೆಯೂ ಮಾಡಿದ್ರು ಆಕೆ. ಕೊನೆಯಲ್ಲಿ ಒಂದು ಸೇವೆನೂ ಬಿಡಲಿಲ್ಲ ಆಕೆ ಗಂಡಂದು. ಎಸ್, ಅಲ್ಲಿ ಎಲ್ಲೋ ಕೆಲವು ಕಡೆ ಅದನ್ನು ದಾಖಲೆ ಮಾಡಿದ್ದಾರೆ, ಮಕ್ಕಳಿಲ್ಲ ಅನ್ನೋ ಕೊರಗನ್ ಅವರು ನನಗೆ ನೀನೇ ಮಗು, ನಿನಗೆ ನಾನೇ ಮಗು ಅಂತ ಹೇಳ್ಕೊತಾ ಇದ್ದಾರೆ. ಅನ್ಯೋನ್ಯ ಫ್ಯಾಮಿಲಿನಲ್ಲಿ ಆ ಮಕ್ಕಳಿಬ್ಬರು ತಾಯಿನ ಚೆನ್ನಾಗಿ ನೋಡಿಕೊಂಡ್ರು. ಇವಾಗ ಶೀಲಾ ಇದ್ದಾರೆ, ರೇವತಿಯವ್ರ ತಾಯಿ ಇದ್ದಾರೆ. ರೇವತಿಯನ್ನು ಅವನು ರೇವತಿಯವ್ರ ತಂಗಿ ಅವ್ರನ್ನ ಕರ್ಕೊಂಡು ರೇವತಿನ ತಂಗಿನ ಕರ್ಕೊಂಡು ಅಮೇರಿಕಾಗೆ ಕರ್ಕೊಂಡೋಗಿದ್ದ ಹುಡುಗ ಮಗ ಕರ್ಕೊಂಡೋಗಿ ಅಲ್ಲಿ 6 ತಿಂಗಳು 2 ಸಲ ಕರ್ಕೊಂಡೋಗಿದ್ದಾನೆ. 6 ತಿಂಗಳು ಇಟ್ಕೊಂಡಿದ್ದಾರೆ. ಆಮೇಲೆ ಚೆನ್ನಾಗಿ ನೋಡ್ಕೊಂಡ್ರು, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಅವ್ರ ಮಕ್ಕಳು ಭರತ್ತಾಗಲಿ ದೀಪು ಆಗಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೆ. ನಾನು ಹೋಗ್ತಾ ಇದ್ದೆ, ಅವಾಗವಾಗ ಹೋಗ್ತಾ ಇವಾಗ ಚೆನ್ನಾಗಿದ್ದೆ, ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಮಡ್ರಾಸ್ಗೆ ಹೋದಾಗೆಲ್ಲ ಹೋಗಿ ಅಲ್ಲಿ ಇದ್ದುಬಿಟ್ಟು ಇದು ಮಾಡಿಕೊಂಡು ಬರ್ತಾ ಇದ್ದೆ. ಸೊ ದೇವರ್ ವೆಲ್ ಆಫ್, ದೇವರ್ ಲುಕಿಂಗ್ ಆಫ್ಟರ್ ವೆರಿ ವೆಲ್. ಇವಾಗ ಒಂದು ಸ್ವಂತ ಮನೆಯೂ ಮಾಡ್ಕೊಂಡಿದ್ದೆ, ಚೆನ್ನಾಗಿದ್ದಾರೆ, ದೇರ್ ಇಸ್ ನೋ ಪ್ರಾಬ್ಲಮ್. ಕಲ್ಯಾಣ್ ಕುಮಾರ್ ಅವರ ಅಂತ್ಯದ ನಂತರ ರೇವತಿ ಅವರು ಎಲ್ಲಿದ್ದರು? ಮೈಸೂರು, ಮಡ್ರಾಸಲ್ಲಿದ್ದರು. ಮದ್ರಾಸ್ ಈ ಸಾಯ್ಬೇಕಾದ್ರೆ ಅವ್ರ ಜೊತೆನಲ್ಲಿ, ಶೀಲಾ ಅವ್ರ ಜೊತೆಲೇ ಇದ್ದರು. ಅವರು ಯಾವಾಗ ಹೋಗಿದ್ದು ರೇವತಿ ಅವರು? ಈಗ ಒಂದು 4-5 ವರ್ಷ ಆಯಿತು. ನಾಲ್ಕೂವರೆ ವರ್ಷ ಆಯಿತು, ನಾನು ಹೋಗೋಕ್ಕಾಗಲಿಲ್ಲ. ನಮ್ಮ ಅಣ್ಣ ನಮ್ಮ ಭಾವ ಎಲ್ಲ ಸೀರಿಯಸ್ ಆಗಿದ್ದರು, ಐ ಕುಡ್ ನಾಟ್ ಗೋ. ಆ್ಯಂಡ್ ಸ್ವಲ್ಪ ಪ್ರಾಬ್ಲಮ್ ಇದೆ ನನ್ನ ಹೆಲ್ತ್ಗೆ, ಅದಕ್ಕೋಸ್ಕರ ನಾನು ಹೋಗೋಕ್ಕಾಗಲಿಲ್ಲ. ಮತ್ತು ಕಲ್ಯಾಣ್ ಕುಮಾರ್ ಅವರು ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭ ಆಯ್ತಲ್ಲ,
ತಾಯಿಯ ನುಡಿ ಬಂದ ಮೇಲೆ, ಅದಾದ್ಮೇಲೆ ಸ್ವಲ್ಪ ಕನ್ನಡದಲ್ಲೂ ಬಿಜಿ ಆದರು, ಮತ್ತೆ ಅವರು ತಮಿಳಿಗೆ ಸಹ ಒಂದು ಸೆಕೆಂಡ್ ಇನ್ನಿಂಗ್ಸ್ ಶುರು ಆಯಿತು. ತಮಿಳಿನಲ್ಲಿ ಕೆಲವು ಚಿತ್ರಗಳು ಬಂತು, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ರಾಸಕುಟ್ಟಿ ಅಂತ ಇವರು ಭಾಗ್ಯರಾಜ್ ಅವರು, ಅದರಲ್ಲಿ ಕ್ಯಾರೆಕ್ಟರ್ ಆ್ಯಕ್ಟಿಂಗು. ಆಮೇಲೆ ಇನ್ನೊಂದು ಗೋಕುಲಂ ಅಂತ ಒಂದು ಫಿಲಮ್ ತೆಗೆದರು. ಆ ಫಿಲಮಲ್ಲಿ ಅರ್ಜುನ್ ಸರ್ಜಾ ಮಗ, ಆ ಮಗನ ಹೆಂಡತಿ ಅವನು ಡಿಫೆನ್ಸಲ್ಲಿ ಸತ್ತೋಗ್ತಾನೆ, ಇವರು ದೊಡ್ಡ ಸಂಸಾರ, ಅವನ ಹೆಂಡತಿ ಆದವಳು ಬಂದು ಇಲ್ಲಿ ಸಹಾಯ ಮಾಡ್ತಾಳೆ. ಭಾಳ ಚೆನ್ನಾಗಿತ್ತು ಆ ಫಿಲಮ್, ಹಿಟ್ ಹಿಟ್ಟೆ. ಲಾಸ್ಟಲ್ಲಿ ಅವನು ರೈಲ್ವೆ ಅತ್ತೆ ಮಾವನಿಗೆ ಇದಾಗುತ್ತೆ, ಆಮೇಲೆ ಆಮೇಲೆ ಕ್ಯಾರೆಕ್ಟರ್ ಮೇಲೆ ಇದಾಗುತ್ತೆ, ಅವಳು ಹೊರಟೋಗ್ತಾಳೆ ಎಲ್ಲ ಆಗುತ್ತೆ. ಕೊನೆಯವರೆಗೂ ಅವ್ನ ಸೊಸೆಯಿಂದ ಗೊತ್ತಾದ ತಕ್ಷಣ ಅವಳು ಬರ್ತಾಳೆ ಅಂತ ಹೋಗಿ ರೈಲ್ವೆ ಸ್ಟೇಷನ್ನಲ್ಲಿ ಕಾಯ್ತಾ ಕೂತ್ಕೋತಾನೆ. ಅದನ್ನು ಇದ್ರ ಮುದುಕಾಗಿ ಪೂರ್ತಿ ಇನ್ನೇ 12 ಮುದುಕ ಆಗೋವರೆಗೂ ಆ ಸ್ಟೇಷನ್ನು ಅವನು ತೋರಿಸ್ತಾರೆ. ಆ ಕಣ್ಣಲ್ಲಿ ಅವನ ವೇದನೆಯನ್ನು ತೋರಿಸ್ತಾರೆ. ಈ ಗೀತಾ ಪ್ರಿಯ ಅವರ ಹತ್ರ ಹೋದಾಗ ಅವ್ರು ಹೇಳಿದ್ರು, ಸರ್ ಓನ್ಲಿ 3 ಆ್ಯಕ್ಟರ್ಸ್ ಕ್ಯಾನ್ ಆ್ಯಕ್ಟ್ ಇನ್ ಐಸ್, ದಟ್ ಈಸ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ ಆ್ಯಂಡ್ ಉದಯ್ ಕುಮಾರ್ ಹ್ಯಾವ್ ವರ್ಕ್ಡ್ ವಿತ್ ಎವ್ರಿಬಡಿ, ಓನ್ಲಿ ದೀಸ್ 3 ಪೀಪಲ್ ಕ್ಯಾನ್ ಆ್ಯಕ್ಟ್ ಇನ್ ಐಸ್ ಆ್ಯಂಡ್ ನೋ ಬಡಿ ಎಲ್ಸ್ ಅಂತ ಅಂದರು. ಅದೇನೋ ಅವರ ಮೇನೋ ಏನೋ ಗೊತ್ತಿಲ್ಲ. ಅಲ್ಲ, ಅವರು ನಿರ್ದೇಶಕರು, ನಿರ್ದೇಶಕರು ಅವರು ಎಲ್ಲರ ಜೊತೆನೂ ಕೆಲಸ ಮಾಡಿದ್ದಾರೆ, ಅವರಿಗೆ ಗೊತ್ತಿದೆ ಯಾವ್ಯಾವ ಕಲಾವಿದರ ಕೆಪಾಸಿಟಿ ಏನು, ಅವರ ಅಭಿನಯ ಸಾಮರ್ಥ್ಯ ಎಂಥದ್ದು ಅನ್ನೋದು ಗೊತ್ತಿದೆ. ಒಂದು ಸಿನಿಮಾದಲ್ಲಿ ಅವರ ಗೀತಾ ಪ್ರಿಯ ಅವರ ಡೈರೆಕ್ಷನ್ ಅಂತೆ, ಅಲ್ಲಿ ಮೂಟೆ ಹೊರೋದೇನೋ ಒಂದು ಸೀನು, ಅದೇನೋ ಹರ್ಕಲು ಬಟ್ಟೆ ಎಲ್ಲ ತಂದು ಹಾಕಿ ಎಲ್ಲ ಮಾಡಿದಂತೆ, ಅವ್ರು ಹೋಗಿ ಆ ಮೂಟೆ ಮೇಲೆ ಕೂತ್ಕೊಂಡು ಡೈಲಾಗ್ಸ್ ಕಟ್ ಮಾಡ್ತಾಯಿದ್ದಂತೆ. ಓಡೋಗಿ ಎಲ್ಲರೂ, ಸರ್ ಕಲ್ಯಾಣ್ ಕುಮಾರ್ ಅಲ್ಲಿ ಕೂತ್ಬಿಟ್ಟಿದ್ದಾರೆ ಅಂದರೆ ನೀವು ಸುಮ್ಮನೆ ಇರಿ, ಅವ್ರು ಡಿಸ್ಟರ್ಬ್ ಮಾಡಬೇಡಿ ಅಂದ್ರಂತೆ. ಆಮೇಲೆ ಯಾರೋ ಹೋಗಿ, ಏನು ಸರ್ ಅಲ್ಲಿ ಕೂತ್ಬಿಟ್ರಿ ಅಂದರೆ, ಅಲ್ಲೇ ನೀವು ಮೂಟೆ ನೆತ್ತಬೇಕು ಅಂದರೆ ಆ ಭಾವನೆಗಳು ಬರಬೇಕು, ಇಲ್ಲದ್ರೆ ಹೇಗೆ ಬರುತ್ತೆ? ಹೌದು, ಯಾಕೆ ನೀವೆಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಕೇಳಿದ್ರಂತೆ. ಆ ಪಿಕ್ಚರ್ ಓಡ್ತೋ ಬಿಡ್ತೋ ಅದು ಬೇರೆ ವಿಷಯ ಅದಲ್ಲ, ಅವರ ಕಮರ್ಷಿಯಲ್ ಇದು, ಬಟ್ ಆ್ಯಕ್ಟಿಂಗ್ ವಿಷಯದಲ್ಲಿ ಇದು. ಆಮೇಲೆ ಆತನಿಗೆ ತಮಿಳು ಸಿನಿಮಾದಲ್ಲಿ ಮೊದಲನೇ ಸಲ ಮಾರ್ಕೆಟ್ ಬಂದವಾಗ ಸಿಕ್ಕಾಪಟ್ಟೆ ಪೀಕಿಗೆ ಹೊಟ್ಟಿದ್ರು. ಮೊದಲನೇ ಪಿಕ್ಚರ್ ಬಂದು ಕಡವಳಿನ ಕೊಳಂದೈನ ಕೊಳಂದೈ, ಆಮೇಲೆ ALS ಪ್ರೊಡಕ್ಷನ್ ಇವರು, ಸಾರಿ LV ಪ್ರಸಾದ್ದು ತಾಯಿಲ್ಲ ಪಿಳ್ಳೈ ಅದು ಹಿಟ್ಟಾಗೋಯ್ತು. ಅದಾಗತ್ಲೂ 15 ದಿವಸದಲ್ಲಿ ತೆಗೆದಂಥ ನೆಂಜಿಲ್ಲೋರಾಲಿಯಂ ವೆಂಟ್ ಅಪ್ ಟು 25 ವೀಕ್ಸ್. ಆ ಸಿನಿಮಾನ ಇವನು ಹಿಂದಿ ಆ್ಯಕ್ಟ್ರು ನೋಡಿಬಿಟ್ಟು, ಐ ಆಮ್ ಯುವರ್ ಗ್ರೇಟೆಸ್ಟ್ ಫ್ಯಾನ್ ಅಂದರೆ ಐ ಆಮ್ ಯುವರ್ ಲೇಟೆಸ್ಟ್ ಫ್ಯಾನ್ ಅಂತ ಆತ ಹೇಳಿದ್ರಂತೆ. ಯಾರು? ಕಪೂರ್, ರಾಜ್ ಕಪೂರ್. ಆ ರೋಲನ್ನು ಹಿಂದಿನಲ್ಲಿ ಡಾಕ್ಟರ್ ರೋಲ್ ರಾಜೇಂದ್ರ ಕುಮಾರು ಇದು ಮಾಡಿದ್ರು. ಹೌದು. ಆಮೇಲೆ ಇಷ್ಟು ಜನ ಕುಮಾರರು ಅಂತಿದ್ದಾರೆ, ಎಲ್ಲರೂ ಬೇರೆ ಬೇರೆ ಹೆಸರಿನವರು, ಇವರೊಬ್ಬರು ಮಾತ್ರ ತಾಯಿ ಹೆಸರು ಇಟ್ಕೊಂಡು ಕಲ್ಯಾಣ್ ಕುಮಾರ್ ಅಂತ ರಿಯಲ್ ನೇಮ್ ಇಟ್ಕೊಂಡವ್ರು ಇವರೊಬ್ಬರೇ. ಇನ್ ಬೇಕಾದ್ರೆ ಯಾರು ಹಿಂದಿ ಆಗಲಿ, ಕನ್ನಡ ಆಗಲಿ, ತಮಿಳು ಆಗಲಿ, ಎಲ್ಲಾದರೂ ಅಷ್ಟೇ ಇವರೊಬ್ಬರೇ. ಆಮೇಲೆ ಮಣಿವೋಸೈ ಅಂತ ಹಂಚ್ ಬ್ಯಾಕ್ ರೋಲ್ ಮಾಡಿದ್ರು. ಇಟ್ ವಾಸ್ ಎ ವೆರಿ ಸಕ್ಸಸ್ಫುಲ್ ಫಿಲಮ್. ಇಟ್ ವಾಸ್ ರಿಲೀಸ್ಡ್ ಇನ್ ಶಿವಾಜಿ ಗಣೇಶನ್ ಥಿಯೇಟರ್. ಶಿವಾಜಿ ಗಣೇಶನ್ ಅವ್ರದ್ದು ಬ್ರಾಡ್ವೇ ಸಯಾನಿ ಅಂತೆಲ್ಲ ಥಿಯೇಟರ್ ಇತ್ತು. ಅದನ್ನು ನೋಡ್ಬಿಟ್ಟು ಬಂದು, ಏನೋ ಈಗ ಚೆನ್ನಾಗಿ ಮಾಡಿದ್ಯಾ ನೀನು ಅಂತ ಅಂದ್ರಂತೆ. ಅಷ್ಟು ಆತನಿಗೆ ಪಾಪ್ಯುಲಾರಿಟಿ ಬಂದಿತ್ತು ತಮಿಳು ಪಿಕ್ಚರಲ್ಲಿ. ನೆಂಜಮ್ಮರಪ್ಪದೆಲ್ಲ ಇದು ಹಿಟ್ಟಾಯಿತು. ಅವಾಗ ಸುಮೈತಾಂಗಿ ಅಂತ ಒಂದು ಪಿಕ್ಚರ್ ಬುಕ್ ಮಾಡಿದರು. ಆಗ ಅವ್ರ ಪಾಲಿಟಿಕ್ಸ್ ನಡೀತು. ಇವನಿಗೆ ಕಾಲ್ ಶೀಟ್ಗೆ ಸುಮೈತಾಂಗಿಗೆ 2 ವರ್ಷ, ಹಿ ಹ್ಯಾಸ್ ಟು ವೈಟ್ ಫಾರ್ 2 ಇಯರ್ಸ್. ಪ್ರೊಡ್ಯೂಸರು ದಿವಸಕ್ಕೆ 3 ಕಾಲ್ ಶೀಟ್ ಕೊಡೋರು. ಇವರು ಬೆಳೆತ ಜೀವಾಗೆ 1.5 ವರ್ಷ ಕಾದಿದ್ದಾರೆ ಕಾಲ್ ಶೀಟ್ಗೆ ಶಿವರಾಮ್ ಅವರು. ಅಷ್ಟು ಸ್ನೇಹಿತರಾಗಿಯೂ ಕೂಡ 1.5 ವರ್ಷ ಕಾದಿದ್ದಾರೆ. ಸೊ ಅವಾಗ ಜೈಮಿನಿ ಗಣೇಶನು ಅವರೆಲ್ಲ ಹೋಗಿ, ಅವನ ಕನ್ನಡದವನು, ಅವನಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ಯಾ ಇವನು ಕೊಡು ಅಂತ ಹೇಳಿ ದುಡ್ಡಿಲ್ಲದೆ ಮಾಡಿದ್ರಂತೆ ಜೈಮಿನಿ ಗಣೇಶರು. ಅದನ್ನು ಯಾವತ್ತೂ ನಮ್ಗೆ ಹೇಳಿರಲಿಲ್ಲ. ನನ್ನ ಮಗನ ಸಿನಿಮಾ ಆ್ಯಕ್ಟರ್ ಮಾಡಬೇಕು ಅಂದವಾಗ ನನ್ನ ಹೆಂಡತಿ ಕೇಳಿದ್ದಕ್ಕೆ ಹೇಳಿದ್ರು, ನೋಡಮ್ಮ ನಾನು ಅಷ್ಟು ಕೋಟ್ಯಾಧೀಶ್ವರ ಕಳೆದೆ, ನಾನು ಸಿನಿಮಾ ತೆಗೆದ ಎಲ್ಲದಕ್ಕಿಂತ ಸರಿಯಾಗಿ ಹೋಟ್ಲು ತೆಗೆದೆ, ನಾನು ಮಾಡಿ ಸಂಪಾದನೆಯನ್ನು ಇಟ್ಕೊಂಡಿದ್ದಿದ್ರೆ 10 ತಲೆ ತಿನ್ಬೋದಾಗಿತ್ತಮ್ಮ ಅಂತ. ಆದರೆ ದುರದೃಷ್ಟವೋ ಏನೋ ಅಂತೂ ಅವನ ಇಂಜಿನಿಯರ್ ಆಗಿ ಕಂಟಿನ್ಯೂ ಆದ, ಮುಂದೆ ಭಾಳ ದೊಡ್ಡಕ್ಕೆ ಹೋದ ಅಷ್ಟೇ. ಆವಾಗಲೂ ಕೇಳಿದ್ರು ನಾನು ಹೆಂಡತಿ, ಏನು ಮಾಮ ಭರತ್ ದೀಪಾವಳಿ ಇದ್ದಾರೆ ಅಂದರೆ, ನಿನಗೆ ಗೊತ್ತಿಲ್ಲಮ್ಮ ಇದು ನಮ್ಮ ರಕ್ತ, ಇದು ಭರತ್ ಇದು ಅಂತ. ಈಗಲೂ ಅವನು ಅದು ಇದು ಮಾಡ್ತಾನೆ, ಸ್ಟೇಜು ಲೆಕ್ಚರ್ಸು ಇದೆಲ್ಲ ಕೊಟ್ಟು, ಬಳಿ ಬ್ಯೂಟಿಫುಲ್ ಅವರು. ನೋಡಿ, ಕನ್ನಡದಿಂದ ಹೊನ್ನಪ್ಪ ಭಾಗವತರವರು ತಮಿಳು ಚಿತ್ರರಂಗಕ್ಕೆ ಹೋದರು. ತ್ಯಾಗರಾಜ್ ಭಾಗವತರವರು ಒಂದು ಕೊಲೆ ಕೇಸಲ್ಲಿ ಜೈಲು ವಾಸ ಅನುಭವಿಸ್ಬೇಕಾಗಿ ಬಂದಾಗ ಅಲ್ಲಿ ನಿರ್ಮಾಪಕರಿಗೆ ಅವರಿಗೆ ಒಬ್ಬರು ಬದಲಿ ಬೇಕಾಗಿತ್ತು. ಹಾಗಾಗಿ ಹೊನ್ನಪ್ಪ ಭಾಗವತರನ್ನ ಕರ್ಕೊಂಡು ಹೋದರು. ಅಂದರೆ ಅವತ್ತು ಚಿತ್ರರಂಗದಲ್ಲಿ ಏನು ಭಾಷೆಗಳ ಬಗ್ಗೆ ಏನು ಇರಲಿಲ್ಲ, ಇಲ್ಲಿಯವರು ಅಲ್ಲಿ ಅಲ್ಲಿಯವರು ಇಲ್ಲಿ ಬೇಕಾದಷ್ಟು ಜನ ಮಾಡ್ತಾಯಿದ್ರು.
ನೀವು ಈ ಬೈಲಿಂಗ್ವಲ್ ಸಿನಿಮಾಗಳು ಅಂದರೆ ದ್ವಿಭಾಷಾ ಚಿತ್ರಗಳು ತ್ರಿಭಾಷಾ ಚಿತ್ರಗಳು ತುಂಬ ಬರ್ತಾಯಿತ್ತು. ಹಾಗಾಗಿ ಒಂದು ಕಡೆ ಕಲಾವಿದರನ್ನ ಮುಖ್ಯ ಕಲಾವಿದರನ್ನ ಮಾತ್ರ ಹೀರೋ ಹೀರೋಯಿನ್ ಅಂಥವ್ರನ್ನ ಇಟ್ಕೋತಾ ಇದ್ರು, ಉಳಿದವ್ರನ್ನ ಅವರವ್ರನ್ನೇ ಬಳಸ್ತಾ ಇದ್ರು. ಹಾಗಾಗಿ ಒಬ್ಬರು ಇನ್ನೊಬ್ಬರು ಭಾಷೆಗೆ ಹೋಗೋದೇನು ತಪ್ಪಾಗಿರಲಿಲ್ಲ. ಆದರೆ ಯಾವಾಗ ಒಂದು ಭಾಷೆಯಲ್ಲಿ ಅವರು ಬೆಳೀತಾರೆ ಅಂತ ಗೊತ್ತಾಗುತ್ತೋ, ಎಲ್ಲ ಭಾಷೆಗಳಲ್ಲಿ ಎಲ್ಲ ಚಿತ್ರರಂಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೆಲವು ಸಮಯ ಸಾಧಕರು ಇರ್ತಾರೆ, ದುರಭಿಮಾನಿಗಳು ಇರ್ತಾರೆ. ಕೆಲವು ಸಾರಿ ತಮ್ಮವ್ರನ್ನೇ ತಾವು ಬೆಳೆಯೋದಕ್ಕೆ ಬಿಡಲ್ಲ. ಅದೇ ರೀತಿಯಲ್ಲಿ ಬೇರೆ ಭಾಷೆಯಿಂದ ಬಂದವ್ರನ್ನ ಅದನ್ನೇ ಒಂದು ರೀಸನ್ ಹೇಳಿಬಿಟ್ಟು ಅವ್ರನ್ನ ಬೆಳಿಬಾರ್ದು ಅಂತ ಮಾಡ್ತಾರೆ. ಹಾಗಾಗಿ ನಾವು ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಈಗಾಗಲೇ ಕಲ್ಯಾಣ್ ಕುಮಾರ್ ಅವರನ್ನು ಕುರಿತ ಸರಣಿಯಲ್ಲಿ ಈ ವಿಚಾರವನ್ನು ಹೇಳಿದ್ದೀವಿ. ಅವರು ತಮಿಳುನಾಡಿನಲ್ಲಿ ಖಂಡಿತವಾಗಿಯೂ ಆ ರಾಜಕೀಯ ನಡೀದೇ ಇದ್ದಿದ್ದರೆ ಇನ್ನೂ ಎತ್ತರಕ್ಕೆ ಏರ್ತಾ ಇದ್ದರು. ಅಷ್ಟು ಸಾಮರ್ಥ್ಯ ಅವರಿಗಿತ್ತು, ಜೊತೆಗೆ ಅವರಿಗೆ ಜನಪ್ರಿಯತೆ ಕೂಡ ಇತ್ತು. ಅಲ್ಲಿ ಅವರು ಅದನ್ನು ಮಾಡಿ ತೋರಿಸಿದ್ರು, ನಾನು ಚಿತ್ರಗಳನ್ನು ಗೆಲ್ಲಿಸಬಲ್ಲೆ ಅಂತ. ಆದರೆ ಆ ಅವಕಾಶಗಳು ಅವ್ರನ್ನ ಸಿಗದೇ ಇರೋ ಹಾಗೆ ಮಾಡಿದ್ರು. ತಾವು ಹೇಳಿದ್ದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಹಿಂದಿ ಫೀಲ್ಡ್ ಹೋದಾಗ ಒಂದು ದಿವಸ ಹೋಗಿ ರಂಜನ್ ಮೀಟ್ ಮಾಡ್ತಾರೆ. ರಂಜನ್ ಅವರು ಚಂದ್ರಲೇಖ ಅವರು ಅವರೇ ಸ್ಟೆಂಟ್ ಮಾಡೋರು, ಅವರ ಇಂಜಿನಿಯರ್ ಬೇರೆ. ಹೋಗಿ ಮೀಟ್ ಮಾಡಿದಾಗ ಅವ್ರು ಹೇಳಿದಂತೆ, ನೀನು ಕನ್ನಡದವನು, ಸೌತ್ ಇಂಡಿಯನ್ನು, ಇಲ್ಲಿ ನನ್ನೇ ಬೆಳೆಯಕ್ಕೆ ಬಿಡಲಿಲ್ಲಪ್ಪ, ಆ ಶಿಟ್ ಪಿಕ್ಚರ್ ಆದರೂ ನೀನು ಹೋಗಿ ಕನ್ನಡ ತಮಿಳಲ್ಲೇ ಟ್ರೈ ಮಾಡು, ಬೇಡ ನೀನು ಅಂತ ಹೇಳಿ ಕಾಫಿ ತಿಂಡಿ ಕೊಟ್ಟು ಕಳಿಸಿದ್ರಂದೆ ರಂಜನ್ ಅವರು. ಅದನ್ನು ಅವರ ಲೈಫ್ ಹಿಸ್ಟ್ರಿನಲ್ಲಿ ಬರೆದಿದ್ದಾರೆ, ಸುಧಾ ಲೈಫ್ ಹಿಸ್ಟ್ರಿನಲ್ಲಿ ಬರೆದಿದ್ದಾರೆ. ಇನ್ನೊಂದೇನು ಅಂತಂದರೆ, ಮಣಿಮೋಸೈ ಪಿಕ್ಚರಲ್ಲಿ ಲಕ್ಷ್ಮೀ ಅವರು ತಾಯಿ ಮಾಡಿದ್ದಾರೆ, ರುಕ್ಮಿಣಿಯಮ್ಮ ಅಂತೇಳಿ ಆಕೆ ತಾಯಿ ರೋಲ್ ಮಾಡಿದ್ದಾರೆ. ಕನ್ನಡದಲ್ಲಿ ಲಕ್ಷ್ಮಿ ಜೊತೆಲಿ ಒಂದು ಪಿಕ್ಚರ್ ಮಾಡಿದ್ರು, ಆಮೇಲೆ ಹೆತ್ತವರು. ಅದಕ್ಕೆ ಮುಂಚೆ ರಾಸಕುಟ್ಟಿನಲ್ಲಿ ಲಕ್ಷ್ಮಿಯವರು ಮಗಳು ಜೊತೆಲಿ ಮಾಡಿದ್ದಾರೆ. ಮೋಸ್ಟ್ ಪ್ರಾಬಬಲಿ ತಾಯಿ ಮಗಳು ಮೊಮ್ಮಗಳ ಜೊತೆಲಿ ಮಾಡೋರು ಇವರೊಬ್ಬರೇ ಅಂತ ಕಾಣುತ್ತೆ, ಮೂರು ಜನರು ಮೋಸ್ಟ್ಲಿ ನನಗೆ ಗೊತ್ತಿರೋ ಹಾಗೆ.